ಕಳೆದ ವರ್ಷದ ಅತಿವೃಷ್ಟಿಯಿಂದ ಹಾವೇರಿ ಜಿಲ್ಲೆಯ ರೈತರು ಸಂಕಷ್ಟದಲ್ಲಿದ್ದಾರೆ. ರಾಜ್ಯದಲ್ಲೇ ಜಿಲ್ಲೆಯ ರೈತರಿಗೆ ಅತಿ ಹೆಚ್ಚಿನ ಬೆಳೆ ವಿಮೆ ಹಣ ಬಂದಿದೆ. ಆದರೆ ಬ್ಯಾಂಕಿನವರು ರೈತರಿಗೆ ಬಂದ ಹಣವನ್ನು ಸಾಲಕ್ಕೆ ಜಮಾ ಮಾಡಿಕೊಳ್ಳುತ್ತಿದ್ದಾರೆ. ಕೆಲವೆಡೆ ಒತ್ತಾಯದಿಂದ ಬ್ಯಾಂಕಿನವರು ರೈತರ ಬಳಿ ಸಾಲ ವಸೂಲಿಗೆ ಹೋಗುತ್ತಿದ್ದಾರೆ. ಬ್ಯಾಂಕಿನವರು ಕೂಡಲೇ ಇದನ್ನು ನಿಲ್ಲಿಸುತ್ತಿದ್ದರೆ ಒತ್ತಾಯದಿಂದ ಸಾಲ ವಸೂಲಿಗೆ ಬರುವ ಬ್ಯಾಂಕ್ ಮುಂದೆ ಪ್ರತಿಭಟನೆ ಮಾಡುತ್ತೇವೆ. ಹೌದು, ಹೀಗಂತ ಖಡಕ್ ಎಚ್ಚರಿಕೆ ನೀಡಿದ್ದು ರೈತ ಸಂಘ ಮತ್ತು ಹಸಿರು ಸೇನೆಯ ಮುಖಂಡರು. ಹಾವೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಇನ್ನೂ ಜಿಲ್ಲೆಯ ಅನೇಕ ರೈತರಿಗೆ ಕಳೆದ ವರ್ಷದ ಅತಿವೃಷ್ಟಿ ಪರಿಹಾರದ ಹಣ ಬಂದಿಲ್ಲ. ಬೆಳೆ ವಿಮೆ ಹಣ ಬಿಡುಗಡೆ ಆಗಿದ್ದರೂ ಕೆಲವು ರೈತರಿಗೆ ಇನ್ನೂ ಜಮಾ ಆಗಿಲ್ಲ. ಹೀಗಿದ್ದಾಗೂ ಬ್ಯಾಂಕ್ನವರು ರೈತರಿಗೆ ಕಿರುಕುಳ ನೀಡುತ್ತಿದ್ದಾರೆ. ಕೂಡಲೇ ರೈತರ ಬಳಿ ಒತ್ತಾಯದಿಂದ ಸಾಲ ವಸೂಲಿಗೆ ಹೋಗುವುದನ್ನು ನಿಲ್ಲಿಸದಿದ್ದರೆ ಪ್ರತಿಭಟನೆ ನಡೆಸುವುದಾಗಿ ಬ್ಯಾಂಕ್ಗಳಿಗೆ ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ತೋಟಗಾರಿಕೆ ಬೆಳೆಯನ್ನ ಸೇರಿಲ್ಲ ಅಂತ ನಾವು ಮುಗಿದ ಮೇಲೆ ಬಳ್ಳಿ ನಮ್ಮ ಜಿಲ್ಲೆಯನ್ನು ಅದಕ್ಕೆ ಸೇರಿಸಿದ್ರು. ಬಳಕೆ ಮಾಡುವಂತ ಟ್ರ್ಯಾಕ್ಟರ್ಗೆ ಇನ್ಸೂರೆನ್ಸ್ ಅದನ್ನು ಕಟ್ಟದ ಸಲುವಾಗಿ ನಮ್ಮ ಶ್ರೀಕಾಂತ್ ಸುಂದರಣ್ಣ ಅವರು ಮಾತಾಡ್ತಾರೆ. ಇಡೀ ಕರ್ನಾಟಕದಲ್ಲಿ ಅತಿ ಹೆಚ್ಚು ಬೆಳೆಯುವ ವಿಮೆಯನ್ನು ತೆರಳಿರತಕ್ಕಂತಹ ಜಿಲ್ಲೆ ಅಂದ್ರೆ ಹಾವೇರಿ. 670 ಕೋಟಿ ಬಿಡುಗಡೆ ಆಗಿದ್ದರಲ್ಲಿ 434 ಕೋಟಿ ರೂಪಾಯಿ ನಮ್ಮ ಜಿಲ್ಲೆಗೆ ಹಣ ಬಂದಿರುವುದು ಬಹಳ ಸರ್ಕಾರವನ್ನು ನಾವು ಸ್ವಾಗತಿಸ್ತೇವೆ. ಅದು ಸಮರ್ಪಕವಾಗಿ ಎಲ್ಲ ಖಾತೆಗಳು ಹಣ ಬೀಳಬೇಕು ಅಂದು ಇನ್ನು ಭಾಳ ಜನಕ್ಕೆ ಬರಬೇಕಾಗಿದೆ. ಅದರ ಜೊತೆಗೆ ಈಗ ಪ್ರತಿಪಕ್ಷಗಳು ಕಾನೂನು ಕಾಕುವಂಥ ಬ್ಯಾಂಕ್ನವರು ರೈತ ಸಂಕಷ್ಟದಲ್ಲಿ ಅವನೇ ನೀವು ಕಟ್ಟುವಾಗಿ ಆಗಿದೆ ಅಂತೇಳಿ ಆ ಸಾಲಕ್ಕೆ ಎಲ್ಲ ಬೆಳೆ ವಿಮೆಯನ್ನು ಕೊಟ್ಕೊಳ್ತಾರೆ. ಅದನ್ನು ಕೂಡಲೇ ಬ್ಯಾಂಕ್ಗಳು ನಿಲ್ಲಿಸಬೇಕು. ಅವರಿಗೆ ಮತ್ತೆ ಹೊಸ ಸಾಲವನ್ನು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ಮಾಡಬೇಕಾಗ್ತದೆ. ಮತ್ತು ಉಡಾಪಿ ತಂದ ವಸೂಲಿ ಮಾಡೋಕ್ಕೆ ಹೋದರೆ ನಾವು ಸುಮ್ಮನೆ ಕೊಟ್ಟಕ್ಕಾಗೋದಿಲ್ಲ. ಯಾವ ಬ್ಯಾಂಕ್ನವರು ರೈತರಿಗೆ ತೊಂದರೆ ಕೊಡ್ತಾರೆ ಆ ಬ್ಯಾಂಕ್ ಎದುರಿಗೆ ಪ್ರತಿಭಟನೆಯನ್ನು ನಾವು ಹಮ್ಮಿಕೊಳ್ಬೇಕಾಗ್ತದೆ ಅಂತಕ್ಕಂಥ ಎಚ್ಚರಿಕೆಯನ್ನು ಕೊಟ್ಕೊಡ್ತಾ ಇದ್ದಾರೆ. ಇನ್ನು ಹೈನಾಭಿವೃದ್ಧಿ ಸಂಬಂಧಪಟ್ಟಂತೆ ಬಹುತೇಕ 7 ತಿಂಗಳು ಯಾರೈತರಿಗೂ ಸಾವಿರ 5 ರೂಪಾಯಿ ಕೊಡಬೇಕಾಗಿದ್ದು ಕೊಟ್ಟಿಲ್ಲ. ಹಿಂದಿನ ಸರ್ಕಾರಗಳು ಬಾಕಿ ಉಳಿಸ್ಕೊಂಡು ಮುಂದೆ ಚುನಾವಣೆ ಬಂತು. ಚುನಾವಣೆ ಬಂದ ತಕ್ಷಣ ಎಲ್ಲ ರೈತರು ಬಾಕಿ ಕೊಟ್ಟರು. ಈಗಲಾದರೂ ಹೊಸ ಸರ್ಕಾರ 7 ಕೊಡ್ತೀವಿ 7 ರೂಪಾಯಿ ಕೊಟ್ಟರು ಅಂತ ಕೇಳಿದ್ವಿ. ಸಾವಿರ ಹಳೆಯದು ಮತ್ತು ಹೊಸದು ಎರಡೂ ಸೇರಿ ರೈತರಿಗೆ ಸಾಯಧನವನ್ನು ಕೊಡೋದ್ರ ಮುಖಾಂತರ ರೈತರನ್ನು ರಕ್ಷಣೆ ಮಾಡಬೇಕಾದಂಥ ಜವಾಬ್ದಾರಿ ಸರ್ಕಾರದ ಮೇಲಿದೆ. ಕೇಂದ್ರದವರು ಕೂಡ ಚುನಾವಣಿಸಿ ತಕ್ಷಣ ಪರಿಹಾರವನ್ನು ಕೊಡಬೇಕು. ಹಾಗೆಯೇ ಭಾಳ ವರ್ಷದ ಬೇಡಿಕೆ ಆಗಿರ್ತಕ್ಕಂಥ DCC ಬೇಡ ಸುಮಾರು 15 ವರ್ಷದಿಂದ ನಮ್ಮ ಒತ್ತಾಯವೂ ಕೂಡ ಇದೆ. ಹಿಂದಿನ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ಬಾಳ್ಮಾಡಿ ಚಾಮರಾಜನಗರ ಮತ್ತು ಹಾವೇರಿ ಜಿಲ್ಲೆಯಿಂದ DCC ಬ್ಯಾಂಕಿಗೆ ಬಜೆಟ್ ಎಂದು ಘೋಷಣೆ ಮಾಡಿದ್ರು. ಅದು ವಿರೋಧ ಪಾರ್ಟಿಯಲ್ಲಿ ಬೊಮ್ಮಯ್ಯ ಅವರಿದ್ದರು. ಬೊಮ್ಮಯ್ಯವರು ಕೂಡ ಅದರ ಬಗ್ಗೆ ಹೋರಾಟವನ್ನು ಮಾಡಿ ತಾವೇ ಮುಖ್ಯಮಂತ್ರಿ ಆದರೂ ನಮ್ಮ ಜಿಲ್ಲೆಗೆ DCC ಬ್ಯಾಂಕ್ ಕೊಡುವಲ್ಲಿ ವಿಫಲರಾಗಿದ್ದಾರೆ. ಈಗಾದರೂ ಈ ಹೊಸ ಸರ್ಕಾರ ಕೂಡಲೇ DCC ಬ್ಯಾಂಕನ್ನು ಕೊಡಲೇಬೇಕು. ಕೊಡದೇ ಇದ್ದರೆ ಸರ್ಕಾರದ ಹೋರಾಟವನ್ನು ಮಾಡಿ ಮಾತನ್ನು ಹೇಳ್ತಾರೆ. ಕಳೆದ ವರ್ಷ ಈ ಅತಿವೃಷ್ಟಿ ಮಳೆಯಿಂದ ಎಲ್ಲ ಬೆಳೆಯೆಲ್ಲ ಕೊಚ್ಚಿ ಹೋಗಿ ರೈತರು ಸರ್ವನಾಶ ಆಗಿ ಸಾಲ ಮಾಡ್ಕೊಂಡು ಪರಿಸ್ಥಿತಿ ಇದ್ದರೂ ಕೂಡ ಸರ್ಕಾರ 49% ಜಲ್ಲಿ ಇನ್ನೂ ಬೆಳೆ ಪರಿಹಾರ ಕೊಟ್ಟಿಲ್ಲ. ಬಹುತೇಕ ಆ ಬೆಳೆ ಪರಿಹಾರ ಸಲುವಾಗಿ 8 ದಿವಸ DCC ಕಚೇರಿಯಲ್ಲಿ ಮಲಗಿ ಪ್ರತಿಭಟನೆ ಮಾಡಿದಾಗ 60% ಜನರಿಗೆ ನ್ಯಾಯ ಸಿಕ್ಕಿತು. ಇನ್ನೂ 40% ಜನರಿಗೆ ಪರಿಹಾರ ಕೊಡುವಲ್ಲಿ ಜಿಲ್ಲಾಡಳಿತ ವಿಫಲ ಆಗಿದೆ. ಈಗಲಾದರೂ ಹೊಸ ಸರ್ಕಾರ ಬಂದಿದೆ, ಹೊಸ MLAಗಳು ಬಂದಾರ, ಸಂಕಷ್ಟದಲ್ಲಿರ್ತಕ್ಕಂಥ ರೈತರಿಗೆ ಪರಿಹಾರವನ್ನು ಕೊಡಬೇಕಂತೇಳಿ ಕಾನೂನು ಕೇಂದ್ರ
Nu știu dacă am făcut asta, dar am făcut asta.